ಸಿಎಂ ಬೊಮ್ಮಾಯಿ ವಿರುದ್ಧ ಬಿಜೆಪಿ ಶಾಸಕ ಆಕ್ರೋಶ ಬೊಮ್ಮಾಯಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಏಜೆಂಟ್ ಎಂದ ನೆಹರು ಉಲ್ಲೇಖ ಬಿಜೆಪಿಗೆ ಗುಡ್ ಬೈ ಜೆಡಿಎಸ್ ಸೇರಲು ತಯಾರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ ವಿಷಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಸಿಎಂ ಬಸವರಾಜ್ ಬೊಮ್ಮಾಯಿ ವಿರುದ್ಧ ಬಿಜೆಪಿಯ ಶಾಸಕರು ಈಗ ಫುಲ್ ಗರಂ ಆಗಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಏಜೆಂಟ್ ಅಂತ ಬಿಜೆಪಿಯ ಶಾಸಕರಾಗಿದ್ದಂಥ ನೆಹರು ಓಲೇಕಾರ್ ಅದರಲ್ಲೂ ಕೂಡ ಹಾವೇರಿಯ ಶಾಸಕರು ಅವರು ಹಾವೇರಿಯ ಬಿಜೆಪಿಯ ಶಾಸಕರಾಗಿದ್ದಂತಹ ನೆಹರು ಓಲೇಕಾರ್ ಸಿಎಂ ಬೊಮ್ಮಾಯಿ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಏಜೆಂಟ್ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅವರಿಗೆ ಟಿಕೆಟ್ ತಪ್ಪಿಸಿರೋದು ಅವರಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ ಟಿಕೆಟ್ ಕೊಡದಿರೋ ಹಿನ್ನೆಲೆಯಲ್ಲಿ ಅವರು ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸುದ್ದಿಗೋಷ್ಠಿ ಮಾಡಿ ಬಾಯಿಗೆ ಬಂದಂತೆ ಪುಂಕಾನುಪುಂಕವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಆರೋಪಗಳ ಸುರುಮಳೆಯನ್ನೇ ಮಾಡಿದರೆ ನನಗೆ ಜೆ ಪಿಯ ಟಿಕೆಟ್ ತಪ್ಪೋದಕ್ಕೆ ಕಾರಣ ಬೊಮ್ಮಾಯಿ ಅವರೇ ಕಾರಣ ದಮ್ಮಿದ್ರೆ ಬೊಮ್ಮಾಯಿ ತೋರಿಸ್ಲಿ ನಮ್ಮ ತಾಕತ್ತು ಎಷ್ಟಿದೆ ಅಂತ ನಾವು ತೋರಿಸ್ತೀವಿ ಅಂತ ಸವಾಲನ್ನು ಹಾಕಿದರೆ ನೆಹರು ಓಲೇಕರ್ ಜೊತೆಗೆ ಬೊಮ್ಮಾಯಿ ಸಾಕಷ್ಟು ಕಳಪೆ ಕೆಲಸವನ್ನ ಮಾಡಿದ್ದಾರೆ ಸುಮಾರು ಹದಿನೈದು ಸಾವಿರ ಕೋಟಿ ನೀರಾವರಿಯ ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇದೆಲ್ಲವೂ ಕೂಡ ಬಯಲಾಗುತ್ತೆ ಎಲ್ಲವೂ ಕೂಡ ದಾಖಲೆಗಳನ್ನು ಕೊಡ್ತೀವಿ ಅನ್ನೋ ನಟ್ ನಿಟ್ಟಿನಲ್ಲಿ ಮಾತನಾಡಿದ ನೆಹರು ಓಲೇಕಾರ್ ಇನ್ನು ಬಸವರಾಜ ಬೊಮ್ಮಾಯಿ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಏನು ಹದಿನೈದು ಸಾವಿರ ಕೋಟಿಯ ಆರೋಪವನ್ನು ಮಾಡಿದ ನೆಹರು ಓಲೇಕಾರ್ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಎಲ್ಲವನ್ನ ಕೊಡಲಿ ದಾಖಲೆ ಕೊಟ್ಟರೆ ಸಂಬಂಧಪಟ್ಟ ತನಿಖೆ ಆಗಲಿ ಅಂತ ಸವಾಲು ಕೂಡ ಹಾಕಿದ್ದಾರೆ ಬಸವರಾಜ ಬೊಮ್ಮಾಯಿಯವರು ಕೂಡ ಸೊ ಇಷ್ಟು ದಿನ ಚೆನ್ನಾಗೇ ಇತ್ತು ನೆಹರು ಓಲೇಕರ್ ಅವರಿಗೆ ಬಸರಾಜ್ ಬೊಮ್ಮಾಯಿ ಅವರಿಗೆ ಎಲ್ಲರಿಗೂ ಕೂಡ ಆರಾಮಾಗೇ ಇದ್ದರು ಯಾವುದೇ ರೀತಿಯ ಆರೋಪಗಳನ್ನು ಮಾಡಿಲ್ಲ ಆದರೆ ಒನ್ಸ್ ಬಿ ಜೆ ಪಿಯ ಟಿಕೆಟ್ ಅನೌನ್ಸ್ ಆಗಿದ್ದ ತಡವು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇಷ್ಟು ದಿನ ಕಾಂಗ್ರೆಸ್ನವರು ಫಾರ್ಟಿ ಪರ್ಸೆಂಟ್ ಸಿ ಎಂ ಅಂತ ಒಂದು ಆರೋಪವನ್ನು ಮಾಡ್ತಾಯಿದ್ರು ಈಗ ಸ್ವತಃ ಬಿ ಜೆ ಪಿಯಲ್ಲೇ ಇದ್ದು ಬಿ ಜೆ ಪಿಯ ಶಾಸಕರಾಗಿದ್ದಂತಹ ನೆಹರು ಓಲೇಕರ್ ವಿಶೇಷವಾಗಿ ಸಿ ಎಮ್ ಬೊಮ್ಮಾಯಿ ಅವರ ತವರು ಜಿಲ್ಲೆ ಹಾವೇರಿ ಹಾವೇರಿಯ ಶಾಸಕರಾಗಿದ್ದರು ನೆಹರು ಓಲೇಕರ್ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈಗ ಬಸವರಾಜ ಬೊಮ್ಮಾಯಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಏಜೆಟ್ ಅಂತ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ನೆಹರು ಓಲೇಕಾರ್ ಗೊತ್ತಿಲ್ಲ ನೆಹರು ಓಲೇಕರ್ ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ರು ಅಂತ ಟಿಕೆಟ್ ಮಿಸ್ ಆದ ತಕ್ಷಣ ಆರೋಪವನ್ನು ಮಾಡ್ತಾ ಇದ್ದಾರೆ ಇಷ್ಟು ದಿನ ಬಾಯಿಗೆ ಏನಾದರೂ ಪ್ಲಾಸ್ಟರ್ ಹಾಕ್ಕೊಂಡಿದ್ರಾ ಅಂತ ಶಾಸಕರು ಮಾಜಿ ಈಗ ನೆಹರು ಓಲೆಕರ್ ನೋಡೋಣ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಒಟ್ಟಿನಲ್ಲಿ ಬಿ ಜೆ ಪಿ ದಗದಗಿಸ್ತಾ ಇದೆ ಬಿ ಜೆ ಪಿಯಲ್ಲಿ ಭಿನ್ನಮಟ್ಟ ಸ್ಫೋಟ ಆಗ್ತಾ ಇದೆ ಆ ಸ್ಫೋಟ ಆಗ್ತಾ ಇದೆ ಒಟ್ಟಿನಲ್ಲಿ ಬಿ ಜೆ ಪಿ ಕೂಲ್ ಕೂಲ್ ಆಗಿದ್ದಂಥ ಹಿಂದೆ ಈಗ ಫುಲ್ ರೆಬಲ್ ಆಗಿದೆ ಇದನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ ಬಿ ಜೆ ಪಿ ಸಿ ಎಂ ಬಸವರಾಜ ಬೊಮ್ಮಾಯಿ ಹೇಗೆ ಇದನ್ನ ನಿಯಂತ್ರಣ ಮಾಡ್ತಾರೆ ಅಥವಾ ಹೈಕಮಾಂಡ್ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬಹುದು ನೋಡೋಣ ನಿಮ್ಮ ಪ್ರಕಾರ ಈಗೇನು ಸಿ ಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಏಜೆಂಟ್ ಆರೋಪ ಏನು ಮಾಡಿದ್ದಾರೆ ಬಿ ಜೆ ಪಿ ಅವರೇ ಆಗಿದಂಥ ನೆಹರು ಓಲೆಕಾರ್ ನಿಜಾನ ಸುಳ್ಳ ಕಮೆಂಟ್ ಮಾಡಿ ಜೊತೆಗೆ ನೆಹರು ಓಲೆಕರ್ ಬಹುಶಃ ಜೆ ಡಿ ಎಸ್ ಸೇರ್ಪಡೆಯಾಗಿ ಎಸ್ನಿಂದ ಕಂಟೆಸ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಮುಂದಿನ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ನಿಮ್ಮ ಪ್ರಕಾರ ಮುಂದಿನ ಸಿ ಎಂ ಯಾರಾಗಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ